ಏನನ್ನ ಅಭ್ಯಾಸ ಮಾಡಿದ್ವಿ? ಯಾವುದು ಬಗ್ಗೆ ಅಭ್ಯಾಸ ಮಾಡಿದ್ವಿ? ಈ ವರ್ಣಮಾಲೆ ಅಕ್ಷರಗಳನ್ನ ಎರಡು ಗೆರೆಯೊಳಗಡೆ ಅಥವಾ ರೇಖೆಯಲ್ಲಿ, ಎರಡು ಗೆರೆಯಲ್ಲಿ ಅಥವಾ ರೇಖೆಯಲ್ಲಿ ಬರೆಯುವುದು ಹೇಗಪ್ಪ ಅನ್ನೋದನ್ನು ನಾವು ಹಿಂದಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಹೌದಾ? ಹಾಗೆ ವರ್ಣಮಾಲೆ ಅಕ್ಷರಗಳು ಎಷ್ಟಿದ್ದಾವೆ? ಎಸ್, 49 ಅಕ್ಷರಗಳಿವೆ. ಹಾಗೆ ವರ್ಣಮಾಲೆ ಅಂದ್ರೆ ಏನು? ಎಸ್, ವರ್ಣಮಾಲೆ ಅಂದ್ರೆ ವರ್ಣ ಅಂದ್ರೆ ಏನು? ಗುಡ್. ವರ್ಣ ಅಂದ್ರೆ ಅಕ್ಷರ. ಮಾಲೆ ಅಂದ್ರೆ ಏನು? ಗೋಡ್. ಮಾಲೆ ಅಂದ್ರೆ ಸರ. ಹಾಗಾದ್ರೆ ವರ್ಣಮಾಲೆ ಅಂದ್ರೆ ಯಾವಂತ ಸರಮಾಲೆಯನ್ನು ಮಾಡಿದ್ದಾರೆ? ಗೋಡ್. ವೆರಿ ಗುಡ್. ಈ ಅಕ್ಷರಗಳಿಂದ ಆದಿಂದ ಲಾವರೆಗಿನ ಅಕ್ಷರಗಳನ್ನ ಒಂದು ಅಕ್ಷರಗಳ ಮಾಲೆ ಅಥವಾ ವರ್ಣಮಾಲೆ ಅಂತ ಹೇಳಿ ಮಾಡಿದ್ದಾರೆ. ಹಾಗಾದ್ರೆ ವರ್ಣಮಾಲೆ ಅಕ್ಷರಗಳು ಎಷ್ಟಿದ್ದಾವೆ? 49 ಅಕ್ಷರಗಳಿವೆ. ಹಾಗಾದ್ರೆ ನಾವು ಈಗಿನ ಕ್ಲಾಸಲ್ಲಿ ಏನನ್ನ ಅಭ್ಯಾಸ ಮಾಡೋಣ ಮಕ್ಕಳೇ ಅಂದ್ರೆ, ಈಗಿನ ನಾವು ಈ 49 ಅಕ್ಷರಗಳನ್ನ, ಈ 49 ಅಕ್ಷರಗಳ ವರ್ಣಮಾಲೆಯನ್ನ ಎಷ್ಟು ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ ಅನ್ನೋದನ್ನ ನಾವು ಈಗಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಹಾಗಾದ್ರೆ ಮಕ್ಕಳೇ, ವರ್ಣಮಾಲೆಯ ವಿಧಗಳ ಒಂದು ಸಣ್ಣ ಪರಿಚಯ ಇದಕ್ಕೆ. ವರ್ಣಮಾಲೆಯ ವಿಧಗಳಲ್ಲಿ ಒಟ್ಟು 3 ವಿಧ. ವರ್ಣಮಾಲೆಯ ವಿಧಗಳು ಎಷ್ಟು? ಒಟ್ಟು 3 ವಿಧ. ವರ್ಣಮಾಲೆ ಅಕ್ಷರಗಳಲ್ಲಿ ಎಷ್ಟು ವಿಧ? 3 ವಿಧ. ಹಾಗಾದ್ರೆ ಆ 3 ವಿಧಗಳು ಯಾವ್ಯಾವು? ಒಂದೇದು ಸ್ವರಗಳು. ಒಂದೇದು ಯಾವುದು? ಸ್ವರಗಳು. ಎರಡನೇದು ಯೋಗ ವಾಹಗಳು. ಎರಡನೇದು ಯಾವುದು? ಯೋಗ ವಾಹಗಳು. ಮೂರನೆಯದು ವ್ಯಂಜನಗಳು. ಮೂರನೇದು ಯಾವುದು? ವ್ಯಂಜನಗಳು. ಓಕೆನಾ? ಹಾಗಾದ್ರೆ ವರ್ಣಮಾಲೆ ಅಕ್ಷರಗಳು ಎಷ್ಟಿದ? ವರ್ಣಮಾಲೆಯಲ್ಲಿ ಒಟ್ಟು 3 ವಿಧ. ಎಷ್ಟು ವಿಧ? 3 ವಿಧ. ಹಾಗಾದ್ರೆ ಯಾವುದು? ಸ್ವರಗಳು. ಫಸ್ಟ್ ಒನ್ ಯಾವುದು? ಸ್ವರಗಳು. ಸೆಕೆಂಡ್ ಒನ್ ಯೋಗ ವಾಹಗಳು. ಸೆಕೆಂಡ್ ಒನ್ ಯಾವುದು? ಯೋಗ ವಾಹಗಳು. ಹಾಗಾದ್ರೆ ಥರ್ಡ್ ಒನ್ ಯಾವುದು? ಎಸ್, ಥರ್ಡ್ ಒನ್ ವ್ಯಂಜನಗಳು. ಥರ್ಡ್ ಒನ್ ಯಾವುದು? ವ್ಯಂಜನಗಳು. ಎಸ್. ವರ್ಣಮಾಲೆಯಲ್ಲಿ ಒಟ್ಟು 3 ವಿಧ. ಅವುಗಳು ಯಾವಪ್ಪ ಅಂತ ಹೇಳಿದ್ರೆ, ಸ್ವರಗಳು, ಯೋಗ ವಾಹಗಳು, ಮೂರನೇದು ವ್ಯಂಜನಗಳು. ಹಾಗಾದ್ರೆ ಸ್ವರಗಳಲ್ಲಿ, ಯೋಗ ವಾಹಗಳಲ್ಲಿ, ವ್ಯಂಜನಗಳಲ್ಲಿ ಯಾವ್ಯಾವ ಅಕ್ಷರ ಬರ್ತವೆ? ಅದರಲ್ಲಿ ಬರುವಂತಹ ಅಕ್ಷರ ಗುಂಪು ಯಾವುದು ಅನ್ನೋದನ್ನು ನಾವು ಇವತ್ತು ಕ್ಲಾಸಲ್ಲಿ ನೋಡ್ಬೇಕು. ಹಾಗಾದ್ರೆ ಮೊದಲಿಗೆ ನಾವು ಈ ವರ್ಣಮಾಲೆ ಅಕ್ಷರಗಳ ಸೃಷ್ಟಿ ಮಾಡೋಣ. ಯಾವ್ಯಾವ ನಾವು ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂತ ಹೇಳ್ತೀವಿ ಅನ್ನೋದನ್ನು. ಓಕೆನಾ ಮಕ್ಕಳೇ? ಈ ಸ್ವರಗಳ ಒಂದು ಗುಂಪಿಗೆ, ಸ್ವರಗಳ ಒಂದು ಗುಂಪಿಗೆ ಯಾವ್ಯಾವ ಅಕ್ಷರಗಳು ಸೇರ್ತವೆ ಅನ್ನೋದನ್ನ ನಾವು ಈಗ ಬರ್ಕೊಳ್ಳೋಣ. ಓಕೆನಾ? ಎಸ್. ಹಾಗಾದ್ರೆ ಈ ಆದಿಂದ ಲಾವರೆಗಿನ ಅಕ್ಷರಗಳಲ್ಲಿ ಸ್ವರಗಳು ಯಾವ್ಯಾವ ಅಂತ ನಾವಿವತ್ತು ಗುರುತಿಸೋಣ ಈಗ. ಓಕೆನಾ? ನೋಡಿ, ಸ್ವರಗಳು ನಾವು ಯಾವ್ಯಾವ ಅಂತ ಹೇಳ್ತೀವಪ್ಪ ಅಂದ್ರೆ, ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ. ಹಾಗಾದ್ರೆ ಸ್ವರಗಳು ಎಷ್ಟು? ಆದಿಂದ ಅವರೆಗೆ ಎಷ್ಟಿದ್ದಾವೆ? 1, 2, 3, 4, 5, 6, 7, 8, 9, 10, 11, 12, 13. ಹಾಗಾದ್ರೆ ಇಲ್ಲಿಂದ ಏನ್ ನಮ್ಗೆ ಹೇಳಿದ್ರಲ್ವಾ, ಇಲ್ಲಿ ಬರೋದು ನಾವು
ಇವುಗಳನ್ನ ಸ್ವರಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಹಾಗಾದ್ರೆ ಗುಂಪಾಗಿ ಸೇರ್ಸೋಣ. ವ್ಯಂಜನಗಳು ಎಷ್ಟು? 34.
ಗೊತ್ತಾಯ್ತಾ ಮಕ್ಕಳೆ? ಹಾಗಾದ್ರೆ ನಾವಿವತ್ತು ಏನೆಲ್ಲ ಅಭ್ಯಾಸ ಮಾಡಿದ್ವಿ? ವರ್ಣಮಾಲೆಯ ವಿಧಗಳ ಒಂದು ಪರಿಚಯದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ವರ್ಣಮಾಲೆಯ ವಿಧಗಳು ಎಷ್ಟು? ಒಟ್ಟು ಮೂರು ವಿಧ. ಆ ಮೂರು ವಿಧದಲ್ಲಿ ಯಾವ್ಯಾವಪ್ಪ ಅಂದ್ರೆ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಯಾವ್ಯಾವೋ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಹಾಗಾದ್ರೆ ಸ್ವರಗಳಲ್ಲಿ ಆದಿಂದ ಅವುವರೆಗೆ ಬರ್ತವೆ. ಒಟ್ಟು ಎಷ್ಟು ಅಕ್ಷರಗಳಿವೆ? ಹದಿಮೂರು ಅಕ್ಷರಗಳಿವೆ. ಹಾಗಾದ್ರೆ ಎರಡನೇ ಯಾವುದು ವಿಧ? ಯೋಗವಾಹಗಳು. ಯೋಗವಾಹಗಳು ಒಂದು ವಿಧದಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ? ಎರಡು ಅಕ್ಷರಗಳು ಬರ್ತವೆ. ಇವು ಯಾವಪ್ಪ ಅಂದ್ರೆ ಅಂ, ಅಹ. ಹಾಗೆ ಮೂರನೇದು ವ್ಯಂಜನಗಳು. ಒಟ್ಟು ಎಷ್ಟು? ಮೂವತ್ನಾಲ್ಕು. ಕದಿಂದ ಲವರೆಗೆ ಅಲ್ವಾ ಮಕ್ಕಳ? ಓಕೆ. ಹಾಗಾದ್ರೆ ನಾವು ನಾಳಿನ ತರಗತಿಯಲ್ಲಿ ನಿಮ್ಮ ಪಠ್ಯ ಪುಸ್ತಕದ ಮುಂದಿನ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತೆ. ಧನ್ಯವಾದಗಳು.